ವಿಷಾದ ಗೀತಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಬ್ರೇಕ್ಗೆ ಮುಂಚೆ ನೋಡಿದ್ರಿ, ಅದ್ಭುತ ಕಲಾವಿದ ರಮೇಶ್ ಅರವಿಂದ ಆಗಮಿಸಿ ಅವರ ಮೊದಲ ಚಿತ್ರ ಅಂದರೆ ಅವರಿಗೆ ಒಂದು ವೇದಿಕೆಯನ್ನು ಒದಗಿಸ್ಕೊಟ್ಟಿದ್ರು ಗೀತಪ್ರಿಯ ಅವರು. ಮೌನ ಗೀತೆ ಚಿತ್ರದಲ್ಲಿ ಸಾಕಷ್ಟು ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಆದರೆ ಎಲ್ಲರಿಗೂ ಅವಕಾಶಗಳನ್ನು ತೆಗೆದುಕೊಟ್ಟಂತಹ ಗೀತಪ್ರಿಯ ಇವತ್ತು ಸ್ವತಃ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. ಖಂಡಿತ ಚಿತ್ರರಂಗ ಈ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಬೇಕಾಗಿದೆ. ಇಡೀ ಚಿತ್ರರಂಗಕ್ಕೋಸ್ಕರ ಸಾಕಷ್ಟು ದುಡಿದಂತಹ ಹಲವಾರು ಕಲಾವಿದರು, ಹಲವಾರು ತಾಂತ್ರಿಕ ವರ್ಗಕ್ಕೆ ಸೇರಿದವರು ಇವತ್ತಿಗೂ ಕೂಡ ಹಿರಿಯ ಜೀವಿಗಳು ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಆರೋಗ್ಯ ವಿಷಯದಲ್ಲಾಗಿರ್ಬೋದು, ಆರ್ಥಿಕ ವಿಷಯದಲ್ಲಾಗಿರ್ಬೋದು, ಅವರಿಗೆ ಈಗ ನಿಮ್ಮ ನೆರವಿನ ಅವಶ್ಯಕತೆ ಇದೆ. ಸೊ ಅವರ ವಿಷಾದ ಗೀತೆ ಏನು ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಸುಶೀಲಾ ಅವರೇ, ನಿಮ್ಮ ಪತಿಯ ಚಿತ್ರ ಜೀವನವನ್ನು ನೆನೆಸ್ಕೊಂಡಾಗ ಯಾವ ರೀತಿ ಇತ್ತು, ಅಂದರೆ ಇವರು ಚಿತ್ರರಂಗದಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಯಾವ ರೀತಿ ಹುಮ್ಮಸ್ಸು ಕಾಣ್ತಾ ಇದ್ರಿ ಇವರಲ್ಲಿ? ಅವರು ಸಾಮಾನ್ಯ ನಾವು ಒಟ್ಟು ಕುಟುಂಬದಲ್ಲಿದ್ದವು, ಹಾಗಾಗಿ ಇವರು ಶೂಟಿಂಗ್ ಅದು ಇದು ಅಂತ ಹೊರಗಡೆ ಹೋಗ್ತಿದ್ರಮ್ಮ. ಹೋದಾಗ ಅವರು ಮನೇಲಿ ಅಷ್ಟಕ್ಕೆ ಇದ್ದಿದ್ರು, ಅವ್ರ ಪಾಡಿಗೆ ಅವ್ರು ಬರೆಯೋದು ಅವ್ರ ಇದರಲ್ಲೇ ಇರ್ತಾ ಇದ್ರು. ಸಂಸಾರದ ಇದೆಲ್ಲ ನಾವು ಹೊತ್ಕೊಂಡು ಹೊತ್ತು ಅವರಿಗೆ ಅದ್ರ ಬಗ್ಗೆ ಅದ್ರ ರಿಸ್ಕ್ ಕೊಡಲಿಲ್ಲ. ಅವರಿಗೆ ಅದರಲ್ಲಿ ಇದ್ದಿದ್ರಲ್ಲ ಯಾವುದೂ ಅಷ್ಟಲ್ಲಿ ಇದಾಗಲಿಲ್ಲ. ಅವ್ರ ಪಾಡಿಗೆ ಅವ್ರು ಅದನ್ನ ಬರೆಯೋದು ಓದೋದು, ಶೂಟಿಂಗಿಗಂದರೆ ಶೂಟಿಂಗ್ ಯಾವಾಗಂದರೆ ಅವಾಗ ಶೂಟಿಂಗ್ ಅದು ಇದು ಅಂತ ಹೋಗ್ಬಿಡ್ತಿದ್ರು. ಅಲ್ಲ, ಇವಾಗ ಮಣ್ಣಿನ ಮಗ ಆಗಿರಬಹುದು, ಬೆಸುಗೆ ಆಗಿರಬಹುದು, ಎಂತಹ ಹಿಟ್ ಕೊಟ್ಟಂತಹ ಚಿತ್ರ ಅಂದ್ರೆ ಆ ಒಂದು ಸ್ಟಾರ್ ವ್ಯಾಲ್ಯೂ ತಂದ್ಕೊಟ್ಟಂತಹ ಚಿತ್ರ ಶ್ರೀನಾಥ್ ಅವರಿಗೆ ಆಗಿರಬಹುದು, ಅಥವಾ ಇವಾಗ ರಮೇಶ್ ಅರವಿಂದ್ ಅವರು ಹೇಳ್ತಾ ಇದ್ರು ನನ್ನನ್ನ ಮೊದಲು ಇಂಟ್ರೊಡ್ಯೂಸ್ ಮಾಡಿದ್ದೇ ಗೀತಪ್ರಿಯಾ ಅವರು ಅಂತ. ಅಂದ್ರೆ ಅಂತಹ ಕಲಾವಿದರನ್ನ ಬೆಳೆಸೋದಕ್ಕೆ ಒಂದು ಮೈಲಿಗಲ್ಲ ಹಾಕೊಟ್ಟಂತಹವರು ಗೀತಪ್ರಿಯಾ ಅವರು. ಇದನ್ನೆಲ್ಲ ನೋಡುವಾಗ ನಿಮ್ಗೆ ಏನ್ ಅನಿಸ್ತಾ ಇತ್ತು? ನಮಗೆ ತುಂಬಾ ಸಂತೋಷ, ಈಗಲೂ ನೆನೆಸ್ಕೋತೀವಿ ಅವ್ರನ್ನೆಲ್ಲ. ಇವರಿಂದ ಅವರು ಅಂತ ಹೀರೋಗಳು ಮುಂದೆ ಬಂದ್ರಲ್ಲ ಅಂತ ನಮಗೂ ತುಂಬ ಖುಷಿ ಆಗುತ್ತಮ್ಮ. ಗೀತಪ್ರಿಯ ಅವರೇ, ಈಗ ತಾನೇ ಅರವಿಂದ್ ಅವ್ರು ಬಂದು ಮಾತಾಡೋದು, ಇಂತಹ ಹಲವಾರು ಕಲಾವಿದರಿಗೆ ನೀವು ವೇದಿಕೆ ಒದಗಿಸ್ಕೊಟ್ಟಿದ್ದೀರಾ, ಹಲವಾರು ಚಿತ್ರ ಗೀತೆಗಳು ಇವತ್ತಿಗೂ ನಾವು ಕೇಳ್ತಾ ಇದ್ರೆ ಇವತ್ತಿಗೂ ನಾವು ಮರೆಯೋದು ಖಂಡಿತ ಸಾಧ್ಯ ಇಲ್ಲ ಆ ಗೀತೆಗಳನ್ನ. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಗೀತೆಗಳನ್ನ ಮರೆಯುವಂತಹ ಯಾವ ಸಾಧ್ಯತೆಗಳು ಕೂಡ ಇಲ್ಲ. ಸೊ ಆ ಗೀತೆಗಳ ಬಗ್ಗೆ ಏನು ಹೇಳಬೇಕು ಅಂತ ಬಯಸ್ತೀರಾ? ಭಗವಂತ ಕೈಕೊಟ್ಟ ದುಡಿಯೋ ಕಂತ. ಕೆಲವರು ಒಂದ್ಸರಿ ಪೊಲೀಸ್ ಆಫೀಸರ್ ಬಂದಿದ್ರು ಮಿರ್ಚಿಯವರು, ಭಗವಂತ ಕೈಕೊಟ್ಟ ದುಡಿಯೋ ಕಂತ. ಅವರು ಹೀಗೆ ತಮಾಷೆಗೆ ಅವರು ಯಾರು ಬಿ ಬಿ ಶ್ರೀನಿವಾಸ್ ಬರೋ ನನಗೆ ಹಾಗೆ ಒಂದೊಂದು ಅದಾಗಲಿ ಭಗವಂತನೇ ಕಸತಿ ಕೊಲೆ ಕಣಿಯ ಅದು 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 ಇಷ್ಟು ವರ್ಷ ನಡೆದು ತೀರ ಬಿಟ್ಟು ಅದ್ಭುತ ಸರ್. ನಾನು ಅದೇ ಹೇಳಿದ್ದು, ನಿಮ್ಮ ಯಾವ ಒಂದು ಗೀತೆನೂ ಕೂಡ ಕನ್ನಡದ ಅಭಿಮಾನಿಗಳು, ಕನ್ನಡ ಚಿತ್ರರಂಗದ ಅಭಿಮಾನಿಗಳು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಕೆ ವಿ ಚಂದ್ರಶೇಖರ್ ಅವರು ಇದ್ದಾರೆ, ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾದಂಥವರು. ಚಂದ್ರ ಅವರೇ, ಈಗಾಗಲೇ ನಿಮಗೆ ವಿಷಯ ಗೊತ್ತಾಗಿರಬಹುದು, ಒಬ್ಬ ಅದ್ಭುತ ನಿರ್ದೇಶಕ, ಗೀತ ರಚನಾಕಾರ ಇವತ್ತು ಸಹಾಯದ ಹಸ್ತ ಚಾಚ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಗಳು ಹಲವಾರು ಹಿರಿಯ ಜೀವಿಗಳಿಗೆ ಒದಗ್ತಾ ಇದೆ, ಏನು ಹೇಳ್ತೀರಾ ಇದಕ್ಕೆ? ಅದೇಮ್ಮ, ಅವರ ಒಂದು ಅನಾರೋಗ್ಯ ಏನಿದೆ ಅಂತ ಅದು ಕೇಳಿದಾಗ ನಮಗೂ ಶಾಕ್ ಆಗಿದೆ. ಮತ್ತೆ ಅವರ ಆದರ್ಶಗಳಿಂದ ಈ ಒಂದು ಅವರಿರೋ ಆದರ್ಶಗಳು ಮತ್ತು ಅವರ ಒಂದು ಅನುಭವ, ಅವರು ಒಂದು ಕೊಡುಗೆ ನೀಡಿದರೆ ಅದು ಚಿತ್ರರಂಗ ಯಾವತ್ತೂ ಮರೆಯೋದಿಲ್ಲ. ಈ ವಿಷಯ ನನಗೆ ಬೆಳಿಗ್ಗೆ ತಾನೇ ಗೊತ್ತಾಯ್ತು. ಬೆಳಿಗ್ಗೆ ಗೊತ್ತಾದ ತಕ್ಷಣ ನಮ್ಮ ಪದಾಧಿಕಾರಿಗಳನ್ನ ಕರೆಸಿ ಪದಾಧಿಕಾರಿಗಳ ಚರ್ಚೆ ಮಾಡಿ ಕೂಡಲೇ 50,000 ರೂಪಾಯಿಗಳನ್ನ ಅವರಿಗೆ ಇದನ್ನ ಇದು ಅವ್ರಿಗೆ ಒಂದು ನಮ್ಮ ವಾಣಿಜ್ಯ ಮಂಡಳಿಯ ಮುಖಾಂತರ ಅವ್ರಿಗೆ ಈ ಒಂದು ಅನಾರೋಗ್ಯದಿಂದ ಮುಕ್ತ ಹೊರಗಡೆ ಬರಲಿ ಅಂತ ಹೇಳಿ 50,000 ರೂಪಾಯಿಗಳನ್ನು ವಾಣಿಜ್ಯ ಮಂಡಳಿಯಿಂದ ನೀಡ್ತಾ ಇದ್ದೀವಿ. ಇದಲ್ಲದೆ ಕೂಡಲೇ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮಲ್ಲಿ ಒಂದು ಚಲನಚಿತ್ರ ಅಕಾಡೆಮಿ ಅಂತ ಒಂದು ಸ್ಥಾಪನೆ ಆಗಿದೆ ಸರ್ಕಾರದಿಂದ, ಅಲ್ಲಿಂದಲೂ ಸಹ ಕಲ್ಯಾಣ ನಿಧಿ ಒಂದು ಕ್ಷೇಮ ರಚನೆ ಮಾಡಿದೆ. ಆ ಮುಖಾಂತರವೂ ಅವರಿಗೆ ಆರ್ಥಿಕ ಸಹಾಯ ನೀಡಬೇಕು ಅಂತೇಳಿ ಕೂಡಲೇ ಪತ್ರ ಮುಖಾಂತರ ಅವ್ರಿಗೂ ಸಹ ಮನವಿ ಮಾಡಿದ್ದೀವಿ. ಸೊ ಇದು ಮುಂದಿನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಿ ಮತ್ತೆ ನಮ್ಮ ವಾಣಿಜ್ಯ ಮಂಡಳಿಯ ಒಂದು ನೆರವನ್ನು ಏನಿದೆಯೋ ಅದ್ರ ಬಗ್ಗೆ ನಾವು ಅವರಿಗೆ ಇದು ಮಾಡ್ತೀವಿ. ಮತ್ತೆ ಅವರು ಬೆಳಿಗ್ಗೆ ನಾವು ನಮ್ಮ ವಾಣಿಜ್ಯ ಮಂಡಳಿಯಿಂದ ಅವ್ರ ಮನೆ ಹತ್ರ ಹೋಗ್ತಾ ಇದ್ವಿ. ಭಗವಂತ ಅವರಿಗೆ ಆರೋಗ್ಯದಿಂದ ಆರೋಗ್ಯವನ್ನು ಕೊಡ್ಲಿ, ಅನಾರೋಗ್ಯದಿಂದ ಮುಕ್ತಾಗಿ ಆರೋಗ್ಯವಾಗಿ ಅವರ
ಒಂದು ಮಾರ್ಗದರ್ಶನ ನಮ್ಮ ಉದ್ಯಮಕ್ಕೆ ಇನ್ನು ಹೆಚ್ಚಿನದಾಗಿ ದೊರೆಯಲಿ ಅಂತ ಹೇಳಿ ಸಂತೋಷನ ಅಂತ ಇತ್ತು. ಆದ್ರೆ ಚಂದ್ರು ಅವರು, ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳೋದಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಇಂತಹ ಸಂದರ್ಭ ಕೇವಲ ಗೀತಪ್ರಿಯ ಅವರಿಗೆ ಮಾತ್ರ ಬಂದಿಲ್ಲ, ಈ ಹಿಂದೆ ಕೂಡ ನಾವು ನೋಡಿದೀವಿ ಹಲವಾರು ಕಲಾವಿದರು, ಅಂದ್ರೆ ಕಲಾವಿದರಾಗ್ಲಿ ಅಥವಾ ಇಂತಹ ನಿರ್ದೇಶಕರಾಗ್ಲಿ, ಯಾರು ಕೂಡ ಚಿತ್ರರಂಗದಲ್ಲಿ ದುಡ್ಡಿಗೋಸ್ಕರ ದುಡಿದವರಲ್ಲ. ಈ ಹಿಂದೆ ಅವರು ಕೇವಲ ಕಲೆಗೋಸ್ಕರ, ಚಿತ್ರರಂಗಕ್ಕೋಸ್ಕರನೇ ತಮ್ಮನ್ನ ತಾವು ತೊಡಗಿಸ್ಕೊಂಡವರು, ಇಡೀ ಜೀವಮಾನ ಪೂರ್ತಿ ಇದಕ್ಕೋಸ್ಕರನೇ ದುಡಿದಂತವರು. ಆದ್ರೆ ಅಂತಹ ಒಬ್ಬ ಹಿರಿಯ ಕಲಾವಿದರಾಗಿರ್ಲಿ, ಇಂತಹ ನಿರ್ದೇಶಕರಾಗಿರ್ಲಿ, ವೃದ್ಧಾಪ್ಯದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಜೀವನ ನಡೆಸೋದಕ್ಕೆ ನಿಮ್ಮ ಚಿತ್ರರಂಗದ ಕಡೆಯಿಂದ ಏನಾದರೂ ಯೋಜನೆಗಳನ್ನ ಹಮ್ಮಿಕೊಳ್ತಾ ಇದ್ದೀರಾ, ಹೇಗೆ? ನಾನು ಒಂದು ಸ್ಪಷ್ಟೀಕರಣ ಕೊಡ್ತೀನಿ. ಇದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ನಿರ್ಮಾಪಕ ಪ್ರದರ್ಶಕ ಮತ್ತು ವಿತರಕರ ಸದಸ್ಯರಿಂದ ಒಳಗೊಂಡಂತ ಮಂಡಳಿ ಇದು. ಸೊ ಇಲ್ಲಿ ನಿರ್ದೇಶಕರಾಗ್ಲಿ, ಕಲಾವಿದರುಗಳಾಗ್ಲಿ, ತಂತ್ರಜ್ಞರಲ್ಲಿ ಯಾರು ಸಹ ವಾಣಿಜ್ಯ ಮಂಡಳಿಯ ಸದಸ್ಯರಾಗಿರೋದಿಲ್ಲ. ನಾವು ಶ್ರೀ ಗೀತಾಪ್ರಿಯ ಅವರನ್ನ ಒಂದು ಕನ್ಸಿಡರೇಷನ್ ಮಾಡಿದ್ದು, ಅವರು ಉದ್ಯಮಕ್ಕೆ ಕೊಟ್ಟಂತ ಕೊಡುಗೆಯನ್ನ ಆಧರಿಸಿ ಸೊ ಇವತ್ತು ವಾಣಿಜ್ಯ ಮಂಡಳಿ ಅವರಿಗೆ ಒಂದು ನೆರವನ್ನ ನೀಡೋದಕ್ಕೆ ಮುಂದೆ ಬಂದಿದೆ. ಇದಲ್ಲದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಬೇಡಿಕೆ ಮೇಲೆಗೆ ಸರ್ಕಾರ ರಚನೆ ಆಗಿರತಕ್ಕಂತ ಅಕಾಡೆಮಿ ಏನಿದೆ, ಚಲನಚಿತ್ರ ಅಕಾಡೆಮಿ ಏನಿದೆ, ಇಡೀ ಇದು ಉದ್ಯಮಕ್ಕೆ ಸಂಬಂಧಪಟ್ಟಂತ ಅಕಾಡೆಮಿ ಇದು. ಅಲ್ಲಿಗೆ ಸರ್ಕಾರದಿಂದ 50 ಲಕ್ಷ ರೂಪಾಯಿ ದೇಣಿಗೆಯನ್ನ ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ ಇಂತಹ ಹಿರಿಯ ಕಲಾವಿದರಿಗೆ ಖಂಡಿತ ಅದಕ್ಕೂ ಅದೇ ವಿಷಯ ಹೇಳ್ತಾರೆ ನಾನು. ಅಲ್ಲಿ ಎಲ್ಲರೂ ಬರ್ತಾರೆ, ಸಾಹಿತಿಗಳು ಬರ್ತಾರೆ, ಗೀತ ರಚನೆಕಾರರು ಬರ್ತಾರೆ, ಮತ್ತೆ ನಿರ್ದೇಶಕರು ಬರ್ತಾರೆ, ಕಲಾವಿದರುಗಳು ಬರ್ತಾರೆ, ಎಲ್ಲರೂ ಬರ್ತಾರೆ. ಅಲ್ಲಿ ಅದು ರಚನೆ ಆಗಿದೆ, ರೂಪರೇಷೆಗಳು ಆಗಿದೆ. ರೂಪರೇಷೆಗಳು ಆಗಿದ್ದು ಒಂದು ಕರಡು ಪ್ರತಿ ಹೊರಗಡೆ ಬರಬೇಕಾಗಿತ್ತು. ಕಳೆದ ಮಂತ್ ಅದರ ಬಗ್ಗೆ ಡಿಸ್ಕಸ್ ಮಾಡಿ ಒಂದು ಅಂತಿಮ ರೂಪವನ್ನು ಕೊಟ್ಟಿದ್ದೀವಿ, ಬಹುಶಃ ಅದು ರೆಡಿಯಾಗಿದೆ ಅಂತ ಕಾಣಿಸುತ್ತೆ. ಆ ಮುಖಾಂತರವು ಸಹ ಅವರಿಗೆ ನೆರವನ್ನ ಕೊಡಲೇಬೇಕು ಅಂತ ಹೇಳಿ ಕರ್ನಾಟಕ ಚಲನಚಿತ್ರ ಇವತ್ತು ಲೆಟರ್ ಅನ್ನು ಸಹ ಅವರಿಗೆ ಅಕಾಡೆಮಿಗೆ ನೀಡಿದ್ವಿ. ಹಾಗಾದ್ರೆ ಇನ್ನು ಮುಂದೆ ಚಿತ್ರರಂಗದ ಯಾವುದೇ ಹಿರಿಯ ಕಲಾವಿದರು ಅಥವಾ ವೃದ್ಧಾಪ್ಯದ ಆಸುಪಾಸಿನಲ್ಲಿರೋರು ಈ ರೀತಿಯ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ನೀವು ಬಿಡೋದಿಲ್ಲ? ಖಂಡಿತ, ಯಾಕೆಂದ್ರೆ ಇದು ಅಕಾಡೆಮಿನಲ್ಲಿ ಸ್ಥಾಪನೆ ಆಗಿರೋ 50 ಲಕ್ಷ ರೂಪಾಯಿ ಏನಿದೆ, 50 ಲಕ್ಷ ರೂಪಾಯಿಗೆ ಇನ್ನು ಹೆಚ್ಚಿನ ದೇಣಿಗೆಯನ್ನ ಸೇರಿಸಿ ಅದನ್ನ ಕೋಟ್ಯಾಂತರ ರೂಪಾಯಿಗಳನ್ನ ಅಲ್ಲಿ ಹೂಡಿಕೆ ಮಾಡಿ ಅಲ್ಲಿ ಬಂದಂತ ನಿವ್ವಳದಿಂದ ಅದು ಬಡ್ಡಿಯ ಹಣದಿಂದ ಇಂಥ ಸಂದರ್ಭಗಳಲ್ಲಿ ಉಪಯೋಗಕ್ಕೋಸ್ಕರವೇ ರಚನೆ ಆಗಿರತಕ್ಕಂಥದ್ದು. ಖಂಡಿತ ಅದು ಗಮನ ಹರಿಸುತ್ತೆ. ಬಹುಶಃ ಅದು ಇವಾಗ ನಡಾವಳಿ ತಯಾರಾಗಿ ಅನುಮತಿ ಆಗಿದೆ ಅಂತಂದ್ರೆ ಪ್ರಥಮ ವ್ಯಕ್ತಿ ಗೀತಪ್ರಿಯರೇ ಆಗ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಲ್ಲದೆ ನಮ್ಮ ಏನು ಕ್ಷೇಮಾಭಿವೃದ್ಧಿ ಇದೆ, ವಾಣಿಜ್ಯ ಮಂಡಳಿ, ಇದಲ್ಲದೆ ಹೆಚ್ಚಿನದಾಗಿ ಮುಖ್ಯಮಂತ್ರಿಗಳು ಸಹಾಯದಿಂದ ಇವರಿಗೆ ನೆರವು ಸಿಗ್ಬೇಕು ಅಂತ ಸಹ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿದ್ದೀವಿ. ಖಂಡಿತ ಖಂಡಿತ ಚಂದ್ರು ಅವರೇ, ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದ. ಆ ಒಂದು ನೆರವಿನ ನಿರೀಕ್ಷೆಯಲ್ಲೇ ಕೂಡ ನಾವು ಕೂಡ ಇದೀವಿ. ಗೀತಪ್ರಿಯ ಅವರ ಅನಾರೋಗ್ಯ ಆದಷ್ಟು ಬೇಗ ಒಳ್ಳೆದಾಗ್ಲಿ ಅಂತ ನಾವು ಆಶಿಸ್ತೀವಿ. ಧನ್ಯವಾದ ಚಂದ್ರು ಅವರೇ ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ವೀಕ್ಷಕರೇ, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಮಧುರ ಗೀತೆಗಳ ಸೃಷ್ಟಿಕರ್ತ ಅಂತ ಗೀತಪ್ರಿಯ ಅವರ ಗೀತ ರಚನೆ ಇವತ್ತಿಗೂ ಕೂಡ ಯಾವೊಬ್ಬ ಅಭಿಮಾನಿಯ ಮನದಿಂದ ಮಾಸಿ ಹೋಗಿಲ್ಲ. ಈಗ ಒಂದು ಗೀತೆ ನೋಡ್ತಾ ಒಂದು ಬ್ರೇಕ್ ತಗೊಳ್ಳೋಣ. ಒಂದೇ ಬಳ್ಳಿಯ ಹೂಗಳು ಚಿತ್ರದ ಒಂದು ಗೀತೆ ನೋಡ್ತಾ ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ಶೋಕವೇ ನಿನ್ನಲ್ಲಿ ನಡೆವೆದೂ